ಹಾಯ್ ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತು ನಾನು ಶುಕ್ರವಾರದ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಇವಾಗ ಮಾರ್ನಿಂಗ್ 5 o'clock ಆಗಿದೆ. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು, ಇವಾಗ ಮಾರ್ನಿಂಗ್ ರೊಟೀನ್ ಮುಗಿತಾ ಬಂತು. ಅಂಗಡಿ ಕೂಡ ಓಪನ್ ಆಗಿದೆ. ಹಸ್ಬೆಂಡ್ ಅಂಗಡಿಯಲ್ಲಿದ್ದಾರೆ, ಪ್ರಚುವಲ್ ಹೋಮ್ವರ್ಕ್ ಮಾಡ್ತಾ ಇದ್ದಾನೆ. ಇವಾಗ ನಂದು ಕಿಚನ್ ವರ್ಕ್, ಡೈಲಿ ನಾನು ಕಿಚನ್ ವರ್ಕ್ ಮಾಡೋದು ಹೇಗೆಂದರೆ ಟೈಮ್ ಟೇಬಲ್ ಇರುತ್ತೆ, ಇದಕ್ಕೆ ಇದಂತೇಳಿ. ಸೊ ಅದೇ ರೀತಿಯೇ ಅಡುಗೆ ಎಲ್ಲನೂ ಪ್ರಿಪೇರ್ ಮಾಡೋದು. ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನನ್ನ ಡೈಲಿ ಒಂದು ವೀಕ್ಲಿ ಚಾರ್ಟ್ ಯಾವ ರೀತಿ ಇರುತ್ತೆ ಅಂತ. ಸೊ ಅದೇ ರೀತಿಯೇ ಮಾಡೋದು. ಹಾಗಾಗಿ ರೀತಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತಂತಂದರೆ, ನಮಗೆ ಒಂದು ವೀಕಲ್ಲಿ ಎಲ್ಲ ಹೆಲ್ದಿ ಫುಡ್ ಆಗಿರ್ಬೋದು ಅಥವಾ ಎಲ್ಲ ಪ್ರೋಟೀನ್, ವೆಜಿಟೇಬಲ್ಸ್ ಆ್ಯಂಡ್ ಎಲ್ಲನೂ ಬರುತ್ತೆ ಅದರಲ್ಲಿ. ಸ್ವೀಟ್ಸ್, ಸ್ನ್ಯಾಕ್ಸ್ ಎಲ್ಲನೂ ಆ ರೀತಿ ಪ್ಲ್ಯಾನ್ ಮಾಡ್ಕೊಳ್ಳೋದು ಬೆಸ್ಟ್ ಅಂತೇಳಿ ನನಗೆ ಅದೇ ರೀತಿಯೇ ಅಭ್ಯಾಸ ಆಗಿಬಿಟ್ಟಿದೆ. ಸೊ ಇವಾಗ ಇಲ್ಲಿ ನೋಡ್ತಾ ಇದ್ರೆ ಇವಾಗ ಟೀನ ರೆಡಿ ಮಾಡಬೇಕು. ಫಸ್ಟು ಬಿಸಿನೀರನ್ನು ಕುಡಿದು ನಂತರ ಏನು ಅಡುಗೆ ವರ್ಕ್ ಮಾಡ್ತೀವಿ ಅದನ್ನೇ ಮಾಡ್ಕೊಂಡು ಹೋಗೋದು. ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ನಾಳೆ ಏನು ಮಾಡಬೇಕು, ಮಧ್ಯಾಹ್ನಕ್ಕೆ ಏನು ಮಾಡಬೇಕು ಅನ್ನೋ ವರಿ ಇರೋದಿಲ್ಲ. ಸೊ ನಿಮಗೆ ಬೇಕಂತಂದರೆ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವು ಬೇಕಂದರೆ ನೋಡ್ಬೋದು. ವರ್ಕಿಂಗ್ ವುಮೆನ್ಸ್ ಯಾರೆಲ್ಲ ಇರ್ತಾರಲ್ವ, ಅವರಿಗೆ ಇದು ಟೈಮ್ ಸೇವ್ ಆಗಿಬಿಡುತ್ತೆ. ನೀವು ಅಂದ್ಕೊಳ್ಬೋದು ನಮ್ಮದೇನು ಹೋಟೆಲ್ಲ, ನಾವು ಇದೇ ಮಾಡ್ತೀವಿ ಪರ್ಟಿಕ್ಯುಲರ್ ಅಂತ ಹೇಳೋದಕ್ಕೆ ಅಂತಲ್ಲ. ಬಟ್ ನಿಮಗೆ ಒಂಥರ ಐಡಿಯಾ ಇರುತ್ತೆ, ಇದೇ ಮಾಡಬೇಕು ಇದೇ ಮಾಡಬೇಕಂತೇಳಿ ನಿಮಗೆ ವರಿ ಇರೋದಿಲ್ಲ. ನಾಳೆ ಏನು ಮಾಡಬೇಕು, ಏನು ವೆಜಿಟೇಬಲ್ಸ್ ಇದೆ ಅದು ಗೊತ್ತೇ ಇರೋದಿಲ್ಲ. ಸೊ ಈ ರೀತಿ ಚಾರ್ಟ್ನ ಮಾಡ್ಕೊಳ್ಳೋದ್ರಿಂದ ನಿಮಗೆ ನಾಳೆ ಏನು ಮಾಡಬೇಕು, ನಾಡಿದ್ದು ಏನು ಮಾಡಬೇಕು, ಟಿಫಿನು, ರೋಟಿ ಎಲ್ಲನೂ, ಸ್ವೀಟ್ಸು, ಸ್ನ್ಯಾಕ್ಸು ಎಲ್ಲನೂ ಬಂದುಬಿಡುತ್ತೆ ಅದರಲ್ಲಿ. ನೀವು ಆ ರೀತಿ ಚಾರ್ಟ್ ಮಾಡಿಕೊಂಡು ವೆಜಿಟೇಬಲ್ಸ್ ತರೋದ್ರಿಂದ ವೀಕ್ಲಿ ಒನ್ ಟೈಮ್ ವೆಜಿಟೇಬಲ್ಸ್ ಆಗಿರ್ಬೋದು, ಗ್ರೋಸರಿ ಎಲ್ಲನೂ ತಂದ್ಕೊಳ್ಬೋದು. ಚೆನ್ನಾಗಿರುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ನನಗೆ ಅದೇ ಮಾಡೋದು ನಾನು. ಸೊ ಇವಾಗ ನೋಡ್ತಾ ಇದ್ರೆ ಮಾರ್ನಿಂಗ್ ರೊಟೀನ್ ಎಲ್ಲನೂ ಆಯಿತು, ಟೀ, ಕಾಫಿ ಎಲ್ಲನೂ. ಇವಾಗ ಕ್ಯಾಪ್ಸಿಕಮ್ ಆ್ಯಂಡ್ ರೋಟಿನ ಮಾಡಬೇಕು. ಸೊ ನಿಮಗೆ ಒಂದು ಸ್ನ್ಯಾಕ್ಸ್ ರೆಸಿಪಿನ ಶೇರ್ ಮಾಡ್ತೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಮತ್ತು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಓಕೆನಾ? ಇದರಲ್ಲಿ ಒಂದು ಡಿಫ್ರೆಂಟ್ ಆದಂತಹ ಸ್ನ್ಯಾಕ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು. ಒಂದ್ಸರಿ ಈ ರೀತಿ ಸ್ನ್ಯಾಕ್ಸ್ನ ನೀವು ಮಾಡಿಕೊಟ್ರೆ ಪದೇ ಪದೇ ಇದನ್ನೇ ಕೇಳ್ತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಸೊ ಫ್ರೆಂಡ್ಸ್ ಬನ್ನಿ, ಹಾಗಾದರೆ ತಡ ಮಾಡ್ದೇನೆ ಈ ಒಂದು ಸ್ನ್ಯಾಕ್ಸ್ ರೆಸಿಪಿನ ಯಾವ ರೀತಿ ಮಾಡೋದು, ಇದಕ್ಕೆ ಬೇಕಾಗೋ ಸಾಮಾನುಗಳು ಯಾವಂತೇಳಿ ನೋಡ್ಕೊಂಬರೋಣ, ಓಕೆನಾ? ಫ್ರೆಂಡ್ಸ್ ಇಲ್ಲಿ ಮೊದಲೇದಾಗಿ ನಾನು ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ ಒಂದು ಕಪ್ನಷ್ಟು ಕಡಲೆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ನಾವು ಬಜ್ಜಿ ಬೋಂಡ ಮಾಡ್ತೀವಲ್ವ, ಆ ಕಡಲೆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಅಜ್ವಾಯ್ನನ್ನು ಹಾಕ್ತಾ ಇದ್ದೀನಿ. ಅಜ್ವಾಯ್ನನ್ನು ನಾವು ಕೈಯಿಂದ ಈ ರೀತಿ ಕ್ರಷ್ ಮಾಡಿ ಹಾಕೋದ್ರಿಂದ ಇದ್ರ ಫ್ಲೇವರ್ ಎಲ್ಲನೂ ಚೆನ್ನಾಗಿ ಹಿಟ್ಟಲ್ಲಿ ಬಿಟ್ಕೊಳ್ಳುತ್ತೆ ಅಂತೇಳಿ ಅಷ್ಟೇ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಾವು ಕಲರ್ಗೋಸ್ಕರ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣ ಪುಡಿನ ಹಾಕ್ತಾ ಇದ್ದೀನಿ. ಹಾಗೆಯೇ ಈ ಒಂದು ಸ್ನ್ಯಾಕ್ಸ್ಗೆ ಒಂದೊಳ್ಳೆ ಟೇಸ್ಟ್ ಬರೋದಕ್ಕೋಸ್ಕರ ನಾನಿಲ್ಲಿ ಚಿಕನ್ ಮಸಾಲನ ಆ್ಯಡ್ ಮಾಡ್ತಾ ಇದ್ದೀನಿ. ಇದರಲ್ಲೆಲ್ಲನೂ ಮಸಾಲ ಐಟಮ್ಸ್ಗಳ ಒಂದು ಸ್ಪೈಸಸ್ ಇರೋದ್ರಿಂದ ಇದರ ಫ್ಲೇವರ್ ಇನ್ನೂ ಚೆನ್ನಾಗಿರುತ್ತೆ ಅಂತೇಳಿ ಅಷ್ಟೇ. ಇವಾಗ ಇದಕ್ಕೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಅಕ್ಕಿ ಹಿಟ್ಟು ಬದಲಾಗಿ ಒಂದು ಟೇಬಲ್ ಸ್ಪೂನಷ್ಟು ಕಾರ್ನ್ ಫ್ಲೋರ್ ಕೂಡ ಯೂಸ್ ಮಾಡ್ಬೋದು, ಓಕೆ? ಇವಾಗ ಈ ಮಸಾಲ ಎಲ್ಲನೂ ಸೇರಿಸ್ಬಿಟ್ಟು ಒಂದ್ಸರಿ ಎಲ್ಲನೂ ಡ್ರೈ ಆಗಿನೇ ಮಿಕ್ಸ್ ಮಾಡ್ಕೊಂಡು ತೊಗೊಳ್ಬೇಕು. ಯಾಕಂದರೆ ನಾವು ಡೈರೆಕ್ಟಾಗಿ ನೀರನ್ನು ಆ್ಯಡ್ ಮಾಡೋದ್ರಿಂದ ಈ ಮಸಾಲ ಒಂದೇ ಕಡೆಯೇ ಸೇರ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಫಸ್ಟು ಡ್ರೈ ಆಗಿನೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ತೊಗೊಳ್ಳೋಣ. ಇವಾಗ ಇಲ್ಲಿ ನೋಡ್ತಾ ಇದ್ರೆ ನಮ್ಮ ಹಿಟ್ಟು ರೆಡಿಯಾಗಿದೆ. ಈ ರೀತಿ ಆಗಿದ್ದರೆ ಸಾಕು, ಓಕೆನಾ? ಪೂರ್ತಿ ತೆಳುನೂ ಬೇಡ, ಪೂರ್ತಿ ಹಾರ್ಡೂ ಬೇಡ, ಈ ರೀತಿ ಇದ್ದರೆ ಸಾಕು. ನಾವಿವತ್ತು ಮಾಡ್ತಾ ಇರುವಂಥ ಒಂದು ರೆಸಿಪಿ ಆಲು ಬೋಂಡ ರೆಸಿಪಿ, ಓಕೆನಾ? ಸೊ ನೋಡ್ತಾ ಇದ್ರಲ್ವ, ಇವಾಗ ಹಿಟ್ಟು ಕೂಡ ರೆಡಿಯಾಗಿದೆ. ಇದನ್ನು ನಾವು 1-10 minutes ಇದನ್ನು ರೆಸ್ಟ್ ಮಾಡಲು ಬಿಡೋಣ. ಅಷ್ಟರಲ್ಲಿ ನಾವು ಇದಕ್ಕೆ ಬೇಕಾದಂಥ ಆಲು ಸ್ಟಫಿಂಗ್ನ ರೆಡಿ ಮಾಡ್ಕೊಂಡು ಬರೋಣ, ಓಕೆ? ಇವಾಗ ಇಲ್ಲಿ ನಾನು ಒಂದು ಪ್ಯಾನನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಈ ಪ್ಯಾನ್ ಬಿಸಿಯಾದ ನಂತರ ಇದಕ್ಕೆ 1 ಟೇಬಲ್ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ 1 ಟೇಬಲ್ಸ್ಪೂನಷ್ಟು ಸಾಸಿವೆ, ಜೀರಿಗೆ ಹಾಗೂ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಹಸಿಮೆಣಸಿನ್ಕಾಯಿನೂ ಹಾಕಿ ಚೆನ್ನಾಗಿ ಒಂದ್ಸರಿ ಇದನ್ನು ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನಂತರ ಇದಕ್ಕೆ 1 ಟೊಮೆಟೊ ಹಾಗೂ 1 ಈರುಳ್ಳಿನ ಈ ರೀತಿ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಈ ಒಂದು ಸ್ಟಫಿಂಗ್ ಮಾಡೋದಕ್ಕೆ ನಮಗೆ ಈರುಳ್ಳಿ ದೊಡ್ಡ ದೊಡ್ಡದಾಗಿದ್ದರೆ ಔಟ್ಸೈಡ್ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಆದಷ್ಟು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿ ತೊಗೊಳ್ಳಿ. ಈ ವೆಜಿಟೇಬಲ್ಸ್ ಎಲ್ಲನೂ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1/2 ಟೇಬಲ್ಸ್ಪೂನಷ್ಟು ಅರಿಶಿಣನ ಆ್ಯಡ್ ಮಾಡ್ತಾ ಇದ್ದೀನಿ. ಸಾಲ್ಟನ್ನು ನಾವು ಆಲ್ರೆಡಿ ಇಟ್ಟಲ್ಲಿ ಯೂಸ್ ಮಾಡಿರೋದ್ರಿಂದ ನೋಡಿಕೊಂಡು ನೀವು ಸಾಲ್ಟನ್ನು ಹಾಕ್ಕೊಳ್ಳಿ, ಓಕೆನಾ? ಇವಾಗ ಇಲ್ಲಿ ನೋಡ್ತಾ ಇದ್ರೆ ಇದೆಲ್ಲ ವೆಜಿಟೇಬಲ್ಸ್ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ನಾವು ಮೊದಲಿಗೆ ಬೇಯಿಸಿಟ್ಕೊಂಡಿರುವಂಥ ಈ ಆಲೂಗಡ್ಡೆನ ತುಂಬ ಸ್ಮೂತಾಗಿ ಸ್ಮ್ಯಾಶ್ ಮಾಡಿ ತೊಗೊಂಡಿದ್ದೀನಿ. ಅದನ್ನು ಕೂಡ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ
ಹಾಕಿ ಇದನ್ನ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ. ದೋಸೆಗೆಲ್ಲ ನೀವು ಆಲೂಗಡ್ಡೆ ಪಲ್ಯ ಯಾವ ರೀತಿ ರೆಡಿ ಮಾಡ್ತೀರಾ ಸೇಮ್ ಅದೇ ತರನೇ ಮಾಡ್ಕೊಂಡ್ರೆ ಆಯ್ತು. ಇವಾಗ ಇಲ್ಲಿ ನೋಡ್ತಾ ಇದ್ರ ನಮ್ಮ ಸ್ಟಫಿಂಗ್ ರೆಡಿ ಆಗಿದೆ. ಇವಾಗ ಇದು ಸ್ವಲ್ಪ ಬಿಸಿಯಾಗಿದೆ, ಇದನ್ನ ನಾವು ತಣ್ಣಗಾಗಲು ಬಿಡೋಣ. ಇವಾಗ ಇಲ್ಲಿ ನೋಡ್ತಾ ಇದ್ರ ಒಂದ್ 2 ಮಿನಿಟ್ಸ್ ಬಿಟ್ಟಿದ್ದೀನಿ, ಸ್ವಲ್ಪ ತಣ್ಣಗಾಗಿದೆ. ತಣ್ಣಗಾದ ನಂತರ ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಈ ರೀತಿ ನಿಮ್ಗೆ ಬೋಂಡ ಯಾವ ಶೇಪ್ಗೆ ಬೇಕೋ ಆ ಶೇಪ್ಗೆ ನೀವು ರೌಂಡ್ ಶೇಪಲ್ಲಿ ಇದನ್ನ ಮಾಡಿ ತಗೊಳ್ಳಿ. ಆಲೂಗಡ್ಡೆ ಪಲ್ಯ ಮಾಡುವಾಗ ನೀವು ಎಣ್ಣೆನ ಜಾಸ್ತಿ ಹಾಕೋದಕ್ಕೆ ಹೋಗ್ಬೇಡಿ, ಹಾಕಿದ್ರೆ ಸ್ಟಫಿಂಗ್ ಹಾಳಾಗ್ಬಿಡುತ್ತೆ ನಿಮಗೆ. ಸೊ ಆ ಒಂದು ವೇಳೆ ಆಯಿಲ್ ಜಾಸ್ತಿ ಆಗಿದೆ ಅಂತಂದರೆ ನೀವು ಪುಟಾಣಿನ ಗ್ರೈಂಡ್ ಮಾಡಿಬಿಟ್ಟು ಆ ಪೌಡರನ್ನು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಈ ಒಂದು ಸ್ಟಫಿಂಗ್ ಸ್ವಲ್ಪ ಗಟ್ಟಿ ಹದಕ್ಕೆ ಬರುತ್ತೆ. ಓಕೆನಾ, ಇವಾಗ ಇಲ್ಲಿ ನೋಡ್ತಾ ಇದ್ರೆ ಈ ರೀತಿ ಆಲೂಗಡ್ಡೆ ಸ್ಟಫಿಂಗ್ ರೌಂಡ್ ರೌಂಡ್ ಶೇಪಲ್ಲಿ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಮಾಡೋದ್ರಿಂದ ಬೇಗನೆ ನಾವು ಎಣ್ಣೆ ಕಾದಿರುತ್ತಲ್ವ ಬೋಂಡನ ಫ್ರೈ ಮಾಡ್ಕೊಳ್ಬೋದು ಅಂತೇಳಿ ಅಷ್ಟೇ. ನೀವು ಆವಾಗ ಬೇಕಾದರೂ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು. ಇಲ್ಲಿ ನೋಡ್ತಾ ಇದ್ರ ಈ ಕಡೆ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ. ಇವಾಗ ಲಾಸ್ಟಲ್ಲಿ ನಾನು ಇದಕ್ಕೆ ಒಂದು 1/2 ಟೇಬಲ್ಸ್ಪೂನ್ ಅಷ್ಟು ಅಡುಗೆ ಸೋಡಾನ ಆ್ಯಡ್ ಮಾಡ್ತಾ ಇದ್ದೀನಿ. ನಾವು ಲಾಸ್ಟಲ್ಲಿನೇ ಆ್ಯಡ್ ಮಾಡಬೇಕು. ಓಕೆನಾ, ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಈ ಬೋಂಡನ ಈ ರೀತಿ ಇದರಲ್ಲಿ ಹಿಟ್ಟಲ್ಲಿ ಡಿಪ್ ಮಾಡಿ ಇದನ್ನು ಫ್ರೈ ಮಾಡ್ಕೊಳ್ಳೋದು. ಇಲ್ಲಿ ನೋಡ್ತಾ ಇದ್ರೆ ಇವಾಗ ಈ ಕಡೆ ಎಣ್ಣೆ ಕೂಡ ಕಾಯಕ್ಕಿಟ್ಟಿದ್ದೀನಿ. ಸ್ಟೌವ್ನ ಲೋ ಫ್ಲೇಮಲ್ಲಿಟ್ಟೆ ಈ ಒಂದು ಬೋಂಡನ ಫ್ರೈ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಮೇಲ್ಗಡೆ ಮಾತ್ರ ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗುತ್ತೆ, ಒಳಗಡೆ ಅಷ್ಟೊಂದು ಫ್ರೈ ಆಗೋದಿಲ್ಲ. ಸ್ಟಫಿಂಗ್ ಆಲ್ರೆಡಿ ನಾವು ಫ್ರೈ ಮಾಡ್ಕೊಂಡಿರೋದ್ರಿಂದ ಅದು ಜಾಸ್ತಿ ಹೊತ್ತು ಬೇಯೋದಕ್ಕೇನು ಟೈಮ್ ತೊಗೊಳ್ಳೋದಿಲ್ಲ. ನೀವು ಈ ರೀತಿ ಸ್ಟೌವ್ನ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇವಾಗ ಇಲ್ಲಿ ನೋಡ್ತಾ ಇದ್ರೆ ಒಂದು ಸೈಡ್ ಇದನ್ನು ಎಲ್ಲ ಬೋಂಡನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಂತರ ಒಂದು ಸೈಡ್ ಚೆನ್ನಾಗಿ ಫ್ರೈ ಆದ ನಂತರ ಇನ್ನೊಂದು ಸೈಡ್ ಟರ್ನ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಸ್ಮೂತ್ ಇರೋದ್ರಿಂದ ಒಂದು ಸೈಡ್ ಫ್ರೈ ಆಗೋವರೆಗೂ ಅದನ್ನು ಟಚ್ ಮಾಡೋದಕ್ಕೆ ಹೋಗ್ಬೇಡಿ. ಓಕೆನಾ, ಇವಾಗ ಒಂದು ಸೈಡ್ ಚೆನ್ನಾಗಿ ಫ್ರೈ ಆಗಿದೆ, ಇದನ್ನು ಇನ್ನೊಂದು ಸೈಡ್ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡು ತೊಗೊಳ್ತಾ ಇದ್ದೀನಿ. ಇವಾಗ ಇಲ್ಲಿ ನೋಡ್ತಾ ಇದ್ರೆ ಎರಡೂ ಕಡೆಯೂ ಚೆನ್ನಾಗಿ ಫ್ರೈ ಆದ ನಂತರ ಇದು ಸ್ವಲ್ಪ ಹಾರ್ಡ್ ಆಗುತ್ತೆ ಬೋಂಡ. ಆವಾಗ ನೀವು ಇದನ್ನು ನಿಮ್ಗೆ ಎಷ್ಟು ಕ್ರಿಸ್ಪಿನೆಸ್ ಬೇಕೋ ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೋದು. ಓಕೆನಾ, ಒಂದು ಸೈಡ್ ಹಾಕಿದಾಗ ಇದನ್ನು ಟರ್ನ್ ಮಾಡೋದಕ್ಕೆ ಹೋಗಬೇಡಿ. ಎರಡೂ ಕಡೆಯೂ ಚೆನ್ನಾಗಿ ಫ್ರೈ ಆದ ನಂತರ ನೀವು ಲಾಸ್ಟಲ್ಲಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಇದನ್ನು ಫ್ರೈ ಮಾಡ್ಕೊಂಡ್ರೆ ಆಯಿತು. ಓಕೆ, ಇಲ್ಲಿ ನೋಡ್ತಾ ಇದ್ರಲ್ವಾ ಈ ರೀತಿ ಗೋಲ್ಡನ್ ಕಲರ್ ಬರೋವರೆಗೂ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇದನ್ನು ನಾನು ಟೊಮೆಟೊ ಸಾಸ್ ಹಾಗೆಯೇ ಚಿಲ್ಲಿನ ಫ್ರೈ ಮಾಡಿಬಿಟ್ಟು ಅದ್ರ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವಾ ಆಲೂ ಬೋಂಡ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಅಂತೇಳಿ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ತುಂಬಾ ಇಷ್ಟಪಟ್ಟು ತಿನ್ನುವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತಿನ ಈ ಒಂದು ಆಲೂ ಬೋಂಡ ರೆಸಿಪಿ ನಿಮಗೂ ಕೂಡ ಖಂಡಿತ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಮನೆಯಲ್ಲಿ ಎರಡು ಆಲೂಗಡ್ಡೆ ಇದ್ದರೆ ಸಾಕು, ಈ ರೀತಿ ಹೊಸ ಥರದ ಸ್ನ್ಯಾಕ್ಸ್ ರೆಸಿಪಿನ ನೀವು ಟ್ರೈ ಮಾಡ್ಬೋದು. ಸೊ ಫ್ರೆಂಡ್ಸ್, ಇನ್ನೇ ಆಗ್ತಾಡ ನೀವೂ ಕೂಡ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡ್ಕೊಂಡು ಬಂದ್ರಲ್ವಾ. ಯಾವಾಗಲೂ ತಿನ್ನೋ ಸ್ನ್ಯಾಕ್ಸ್ಗಿಂತ ಇದು ಒಂಥರ ಡಿಫ್ರೆಂಟ್ ಆಗಿರುತ್ತೆ, ಓಲ್ಡ್ ರೆಸಿಪಿನೇ. ಬಟ್ ಆದರೆ ಇವಾಗ ನೀವು ಬಜ್ಜಿ ಬೋಂಡ ತಿನ್ನೋದಕ್ಕಿಂತ ಈ ರೀತಿ ಒಂದು ಆಯಿಲ್ ಕಡಿಮೆ ಇರ್ಕೊಳ್ಳುತ್ತೆ, ಚೆನ್ನಾಗಿರುತ್ತೆ. ಒಂದ್ಸರಿ ಖಂಡಿತ ಟ್ರೈ ಮಾಡಿ ನೋಡಿ. ಮನೆಗಂತೂ ಎಲ್ರಿಗೂ ಇಷ್ಟ ಆಯಿತು ಈ ಒಂದು ರೆಸಿಪಿ. ಈಸಿಯಾಗಿಯೂ ಕೂಡ ಮಾಡ್ಬೋದು. ಇದರ ಸ್ಟಫಿಂಗ್ ನೀವು ತೆಗೆದಿಟ್ಟು ಜಸ್ಟ್ ಬೇಕಾದಾಗ ಮಿರ್ಚಿ ಯಾವ ರೀತಿ ಫ್ರೈ ಮಾಡ್ಕೊಳ್ತೀರಾ ಆ ರೀತಿ ನೀವು 10 ಇಲ್ಲ 15 ಮಿನಿಟ್ಸಲ್ಲಿ ಈ ಒಂದು ಸ್ನ್ಯಾಕ್ಸ್ನ ರೆಡಿ ಮಾಡ್ಬೋದು. ಓಕೆನಾ, ಸೊ ಹಾಗೆಯೇ ಮೊನ್ನೆ ಕೆಲವೊಬ್ಬರು ಕ್ವಶನ್ ಅಂದರೆ ಕಮೆಂಟ್ನ ಮಾಡಿದರು, ಅವರೇನು ಹೇಳಿದಿರು ನೀವು ಯಾವುದು ಕಮೆಂಟ್ಸ್ಗೆ ರಿಪ್ಲೈ ಮಾಡಲ್ಲ, ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀರಾ ನೀವು, ಸೋಷಿಯಲ್ ಆಗಿರೋದಿಲ್ಲ ಅಂತ. ಸೊ ಆ ರೀತಿ ಏನಿಲ್ಲ, ಕಮೆಂಟ್ ಒಳ್ಳೆ ಕಮೆಂಟ್ ಇದ್ದರೆ ರಿಪ್ಲೈ ಮಾಡ್ತೀನಿ, ಬ್ಯಾಡ್ ಕಮೆಂಟ್ ಇದ್ರೂ ಅದಕ್ಕೇನಿದೆ ಅದನ್ನು ನಾನು ಸೊಲ್ಯೂಷನ್ ತೊಗೊಂಡು ರಿಪ್ಲೈ ಮಾಡೇ ಮಾಡಿರ್ತೀನಿ. ಇಲ್ಲಾಂದರೆ ಜಸ್ಟ್ ಹೈಡ್ ಮಾಡಿರ್ತೀನಿ, ಇಲ್ಲ ಡಿಲೀಟ್ ಮಾಡಿರ್ತೀನಿ ಬ್ಯಾಡ್ ಕಮೆಂಟ್ಸ್ ಇದ್ದರೆ. ಸೊ ನಾನು ಮಾತಾಡೋದಿಲ್ಲ ಅಂತ ಏನಿಲ್ಲ, ಇದಕ್ಕೆ ಇಷ್ಟು ಟೈಮ್ ಅಂತ ಇದೆ. ಸೊ 5 ಮಿನಿಟ್ಸ್ 10 ಮಿನಿಟ್ಸ್ ಈ ರೀತಿಗಿಂತ ಜಾಸ್ತಿ ನಾನು ಯಾರ ಜೊತೆನೂ ಮಾತಾಡಿಲ್ಲ, ಆಡೋದೂ ಇಲ್ಲ. ಸೊ ಹಾಗಾಗಿ ನಿಮಗೆ ಆಗ ಅನ್ನಿಸ್ಬೋದು ಸೋಷಿಯಲ್ ಆಗಿರೋದಂತ ಅಂದರೆ ಹೇಗೆ ನನಗೆ ಅರ್ಥ ಆಗಿಲ್ಲ. ಬಟ್ ನೀವು ಕೇಳುವಂಥ ಕ್ವಶನ್ಗೆ ನಾನು ಆನ್ಸರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಸೊ ಯಾರಿಗಾದರೂ ಬೇಜಾರಾಗಿದ್ದರೆ ಸಾರಿ ಟು ಸೇ ದಿಸ್, ನೀವು ಇನ್ನೊಂದ್ಸರಿ ಕಮೆಂಟ್ನ ಮಾಡಿ ನಾನು ಮತ್ತೆ ರಿಪ್ಲೈ ಮಾಡ್ತೀನಿ. ಓಕೆನಾ, ನೋಡಿದ್ರಲ್ವಾ ಇದಾಗಿತ್ತು ಇವತ್ತಿನ ಸಿಂಪಲ್ ಬಾಗ್. ಶುಕ್ರವಾರ ಆಗಿರೋದ್ರಿಂದ ಮನೆಯಲ್ಲಿ ಅಂಗಡಿಯಲ್ಲಿ ಪೂಜೆ ಹಾಗೂ ಹಾಗೆಯೇ ಅಂಗಡಿ ಜೊತೆಗೆ ನಮ್ಮ ರೊಟೀನ್ ಮುಗೀತಾ ಬಂತು. ಸೊ ಇವಾಗ ಈವ್ನಿಂಗ್ ಮತ್ತೆ ಸ್ನ್ಯಾಕ್ಸ್ನ ರೆಸಿಪಿನ ಶೂಟ್ ಮಾಡ್ತಾ ಇದ್ದೀನಿ. ಸೊ ಈವ್ನಿಂಗ್ ಆಗಿರ್ಬೋದು, ಮಧ್ಯಾಹ್ನ ಇಲ್ಲ ಮಾರ್ನಿಂಗ್ ಯಾವುದಾದ್ರೂ ರೆಸಿಪಿನ ಮಾಡಿದರೆ ಅದನ್ನೇ ಶೂಟ್ ಮಾಡಿ ಹಾಕೋದು. ಇದಕ್ಕೆ ಪರ್ಟಿಕ್ಯುಲರ್ ಟೈಮ್ ಅಂತ ಇಲ್ಲ, ಅಂದರೆ ಮನೆಯಲ್ಲಿ ಅಂಗಡಿ ಇರೋದ್ರಿಂದ ಯಾವಾಗ ಫ್ರೀ ಇರ್ತೀನಿ ಯಾವಾಗ ಅಂತೇಳಿ ಇಲ್ಲ. ಮಧ್ಯಾಹ್ನ ಯಾವಾಗ ಖಾಲಿ ಇರ್ತೀನಲ್ವ ಅವಾಗನೇ ವೀಡಿಯೋನ ಶೂಟ್ ಮಾಡಿ ಹಾಕೋದು. ಯಾವ ರೀತಿ ಶೂಟ್ ಮಾಡಿ ಹಾಕ್ತೀರಾ ಅದನ್ನು ಕೂಡ ವಿಡಿಯೋ ಮಾಡಿ ಅಂತ ಹೇಳಿದರು. ಅದಕ್ಕೆ 2 ಫೋನ್ ಬೇಕಾಗುತ್ತೆ. ಸೊ ನೋಡ್ತೀನಿ, ಆದಷ್ಟು ಟ್ರೈ ಮಾಡ್ತೀನಿ. ನೀವು ಯೂಟ್ಯೂಬಲ್ಲಿನೇ ಹೌ ಟು ಮೇಕ್ ಕುಕಿಂಗ್ ಚಾನಲ್ ಅಂತ ಹೊಡೆದ್ರೆ, ಹೌ ಟು ಶೂಟ್ ಅಂತ ಹೊಡೆದ್ರೆ ಅದ್ರ ಬಗ್ಗೆನೇ ಪರ್ಟಿಕ್ಯುಲರ್ ವಿಡಿಯೋಗಳಿದೆ. ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ ಆಗಲ್ಲ. ಸೊ ನಾನು ಸಿಂಪಲ್ಲಾಗಿ ಯಾವ ರೀತಿ ಶೂಟ್ ಮಾಡ್ತೀನಿ ಅಂತಲೂ ಕೂಡ ನಾನು ಖಂಡಿತ ನೆಕ್ಸ್ಟ್ ಡೇಗಳಲ್ಲಿ ವಿಡಿಯೋ ಮಾಡಿ ತೋರಿಸ್ತೀನಿ. ಓಕೆನಾ, ಸೊ ಇಲ್ಲಿ ಈವ್ನಿಂಗ್ ಏನೇನೋ ಮಾಡ್ತಾ ಇದ್ದೀನಿ. ಇದು ಜೀರಿಗೆ, ಅಜ್ವಾನ ಮತ್ತು
ವೈಟ್ ಸೋಡಾ ಮಿಕ್ಸ್ ಮಾಡಿ ನಿಂಬೂನ ಮಿಕ್ಸ್ ಮಾಡಿ ಏನನ್ನು ಮಾಡ್ತಾ ಇರೋದು. ಇದು ಕೂಡ ಅಷ್ಟೇ, ಇದು ಊಟಕ್ಕಿನ 2 ಅವರ್ ಮುಂಚೆನೆ ಕುಡಿಯೋದ್ರಿಂದ ಹೆಲ್ತಿಗೂ ತುಂಬಾ ಒಳ್ಳೆಯದು, ಡೈಜೆಸ್ಟ್ ಕೂಡ ಚೆನ್ನಾಗಾಗುತ್ತೆ ವೇಟ್ ಲಾಸ್ ಮಾಡೋರು ಈ ಒಂದು ಡ್ರಿಂಕ್ಸ್ನ. ನೋಡಿದ್ರಲ್ವಾ, ಇದಾಗಿತ್ತು ಇವತ್ತಿನ ಸಿಂಪಲ್ ಬ್ಲಾಗ್. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ನಾಳೆ ಹೊಸ ಬ್ಲಾಗ್ನೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.